ಕರ್ನಾಟಕ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸುಮಾರು 15 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಎಲ್ಲ ಅತಿಥಿ ಉಪನ್ಯಾಸಕರು ಇವತ್ತಿಗೆ 25 ದಿನಗಳಿಂದ ಸೇವಾ ಭದ್ರತೆಗಾಗಿ ಹಾಗೂ ಕಾಯಂಗಾಗಿ ಕಾಯಂ ಸೇವಾ ಭದ್ರತೆಯನ್ನು ಇಟ್ಕೊಂಡು ಬೃಹತ್ ರ್ಯಾಲಿಯನ್ನು ಇವತ್ತು ನಮ್ಮ ಗೋಕಾಕ್ ನಗರದಲ್ಲಿ ಇಟ್ಕೊಂಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಅತಿಥಿ ಉಪನ್ಯಾಸಕರ ಸೇವಾ ಭದ್ರತೆಯನ್ನು ಮಾಡಬೇಕು. ಅದರ ಜೊತೆಗೆ ಅವರ ಅತ್ಯಂತ ನಿಸ್ಪೃಹ ಸೇವಾ ಭಾವ ಮನೋಭಾವನೆಯನ್ನು ಗುರುತಿಸಿಕೊಂಡು ಅವರಿಗೆ ಸೇವಾ ಭದ್ರತೆಯನ್ನು ಕೊಡಬೇಕು. ಅವರಿಗೆ ಜೀವನೋಪಾಯಕ್ಕೆ ಅವರ ಎಲ್ಲ ಸಂಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಈ ಹೋರಾಟಕ್ಕೆ ಸ್ಪಂದಿಸುವ ಮೂಲಕ ಈ 14,000 ಹೆಚ್ಚಿನ ಎಲ್ಲ ಅತಿಥಿ ಉಪನ್ಯಾಸಕರನ್ನು ಕಾಯಮಾತಿ ಮಾಡಿ ಅವರಿಗೆ ಸೇವಾ ಭದ್ರತೆಯನ್ನು ಒದಗಿಸುವ ಮೂಲಕ ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಸ್ಪಂದಿಸುವ ಮೂಲಕ ಸರ್ಕಾರ ಎಲ್ಲರ ಮೆಚ್ಚುಗೆಯನ್ನು ಪಡ್ಕೊಳ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳುವಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಗೋಕಾಕದಲ್ಲಿ ಹಮ್ಮಿಕೊಂಡಿರತಕ್ಕಂಥ ಬೃಹತ್ ಮೆರವಣಿಗೆಯ ಮೂಲಕ ಸರ್ಕಾರಕ್ಕೆ ನಾವು ವಿನಂತಿ ಪೂರ್ವಕವಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಒಂದು ವೇಳೆ ಸ್ಪಂದಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆ ಇನ್ನೂ ಉಗ್ರ ಸ್ವರೂಪವನ್ನು ಪಡ್ಕೊಂಡು ಮುಖ್ಯವಾದಂಥ ಹೋರಾಟದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡತಕ್ಕಂಥ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ತತ್ಪರವಾಗಿರತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದಕ್ಕೆ ಸರ್ಕಾರ ಆದಷ್ಟು ಬೇಗ ಸ್ಪಂದಿಸುವ ಮೂಲಕ ಏನು ವಿದ್ಯಾರ್ಥಿಗಳು ಪಾಠ ಪ್ರವಚನಗಳು ಇಲ್ಲದೆ ಏನು ಅವರು ಪರದಾಡ್ತಾ ಇದ್ದಾರೆ ಅವರಿಗೆ ಅನುಕೂಲ ಆಗುವಂಥದ್ದು ಶೈಕ್ಷಣಿಕ ಗುಣಮಟ್ಟ ಆಗಬೇಕು ಅಂತಂದರೆ ಯಾಕಂದರೆ ಹೊಸ ರೀತಿಯ ಶಿಕ್ಷಣ ನೀತಿ ಇವತ್ತು ದೇಶದಲ್ಲಿ ಜಾರಿಯಾಗಿದೆ. ದೇಶದಲ್ಲಿಯೇ ಪ್ರಪ್ರಥಮ ಬಾರಿಗೆ ನಮ್ಮ ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಿದೆ. ಆದರೆ ಆ ಶಿಕ್ಷಕರ ಬಗ್ಗೆ ಯಾವುದೇ ಕಿರಿದು ಕಾಳಜಿಯನ್ನು ಕೊಡುವುದು ಕೂಡ ಅತ್ಯಂತ ಒಂದು ರೀತಿ ಬೇಜವಾಬ್ದಾರಿ ಇದೆ ಅಂತ ಅನಿಸುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಆ ರಾಷ್ಟ್ರೀಯ ಶಿಕ್ಷಣ ನೀತಿ ಯಶಸ್ವಿಗೊಳ್ಳಬೇಕು ಅಂದರೆ ಮಕ್ಕಳ ಶಿಕ್ಷಣ ಅತ್ಯಂತ ಗುಣಮಟ್ಟದಾಗಬೇಕು ಅಂದರೆ ನಮ್ಮ ಎಲ್ಲ ಅತಿಥಿ ಉಪನ್ಯಾಸಕರನ್ನು ಆದಷ್ಟು ಬೇಗನೆ ಕಾಯಮಾತಿ ಮಾಡಿ ಅವರಿಗೆ ಸೇವಾ ಭದ್ರತೆಯನ್ನು ಒದಗಿಸಬೇಕು ಅಂತಕ್ಕಂಥ ಮನವಿಯನ್ನು ಎಲ್ಲ ಅತಿಥಿ ಉಪನ್ಯಾಸಕರ ಪರವಾಗಿ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸುರೇಶ್ ಮುದ್ದಾರ್, ಅತಿಥಿ ಉಪನ್ಯಾಸಕ.